ನೀವು ಆ ಕಡೆ ಹಾಕಿ ನೋಡ್ತೀರಿ, ನಾನು ನೋಡಿದೆಯಲ್ಲ ಅಧ್ಯಕ್ಷ, ಮಾತಾಡಿ ಬಿಡ್ತೇನೆ ಇಲ್ವಲ್ಲ ಅವರು. ಇಲ್ಲ ಪಾಯಿಂಟ್ ಪಾಯಿಂಟ್ ಮುಗಿಸಿ, ಆಯ್ತು ಕೂತ್ಕೊಳ್ಳಿ ಇವರೇ. ಆಯ್ತು ಅಶೋಕ್ ನಾರಾಯಣ್, ಇದು ನೀವು ಆಯ್ತಪ್ಪ, ನಿಮ್ದೇ ಜಾಸ್ತಿ ಆಯ್ತಲ್ಲ ಇಲ್ಲಿ. ಸೋಮಶೇಖರ್ ತಾವು ಸಮಸ್ಯೆ ಮಾಡಿ ಆಗಿದೆಯಾ ಆಡಳಿತ ಪಕ್ಷದಲ್ಲಿ ಇದೆಯಾ, ಸುಮ್ಮನಿರು ಆರಾಮ ಕೂಲಾಗಿರು. ಅವ್ರಿಗೆಲ್ಲ ಇರಿ, ನಿಮ್ಗೆ ಯಾಕೆ ಶಿವಲಿಂಗ ಬಿಟ್ರೆ? ನೀವು ಬಿಲ್ಲು ಬಿಟ್ಟು ಬೇರೆ ಯಾಕೆ ಶಿವಲಿಂಗ ಬಿಟ್ರೆ? ಶಿವಲಿಂಗ ಅವರು ಯಾಕೆ ಅಲ್ಲಿ ಕೂತ್ಗಳಿಂದ ಮಾತಾಡ್ತಾರೆ, ಡಿಸ್ಟರ್ಬ್ ಯಾಕೆ ಮಾತಾಡ್ತೀರಿ? ಮಾಡಿ ಎ ಪಿ ಎಂ ಸಿ ಸಚಿವರೇ, ನಂದು ಏನಿಲ್ಲ, ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಾವೇನು ತಂದಿದ್ದೀವಿ, ನೀವು ಅದನ್ನ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರಿಗೆ ತೊಂದರೆ ಆಗ್ತಾ ಇದೆ, ರೈತರಿಗೆ ಅವರ ಬೆಳೆ ಬೆಳೆ ಒಳ್ಳೆ ಬೆಳೆ ಸಿಗದೇ ಇರುತ್ತ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಿ. ದಲ್ಲಾಳಿಗಳಿಗೆ ಏಜೆಂಟ್ಗಳಿಗೆ ಸಹಾಯ ಮಾಡ್ತಕ್ಕಂಥದಕ್ಕೆ ನೀವು ಹೊರಟಿದ್ದೀರಿ. ಯಾರಿಗೆ ಪೆನಾಲ್ಟಿ ಹಾಕ್ತಿರೋ ಒಟ್ಟಿನಲ್ಲಿ, ನಾವು ಪೆನಾಲ್ಟಿ ಇರಲಿಲ್ಲ. ವಿಜಿಲೆನ್ಸ್ನವ್ರಿಗೆ ಎಲ್ಲಿ ಬೇಕಾದ್ರೂ ಚೆಕಿಂಗು, ಎಲ್ಲಿ ಬೇಕಾದ್ರೂ ಆಗ್ತಕ್ಕಂಥದಕ್ಕೆ ನೀವು ಮಾಡ್ತಾ ಇದ್ದೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಟೋಟಲಿ ಇದು ರೈತ ವಿರೋಧಿ ಕಾನೂನು.